ವಾರಾಣಸಿಯ ಜ್ಞಾನವ್ಯಾಪಿ ಮಸೀದಿ ವಿವಾದ ಪ್ರಕರಣದಲ್ಲಿ ಹಿಂದೂಗಳ ಪರ ಅರ್ಜಿದಾರರಿಗೆ ಹಿನ್ನಡೆಯಾಗಿದೆ ಏನು ಶಿವಲಿಂಗದ ಆಕೃತಿಯ ವೈಜ್ಞಾನಿಕ ಪರೀಕ್ಷೆಗೆ ವಾರಣಾಸಿ ಜಿಲ್ಲಾ ಕೋರ್ಟ್ ನಿರಾಕರಿಸಿದೆ ಮೇ ಹದಿನಾರರಂದು ಸುಪ್ರೀಂ ಕೋರ್ಟ್ ಶಿವಲಿಂಗದ ಆಕೃತಿಯ ಪತ್ತೆಯಾದ ಸ್ಥಳವನ್ನ ಸೀಲಿಂಗ್ ಮಾಡೋಕೆ ಆದೇಶವನ್ನು ಮಾಡಿತ್ತು ಹೀಗಾಗಿ ನಾವು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದೆ ಅಲ್ಲದೆ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಕೋರಿ ನಾಲ್ವರು ಮಹಿಳೆಯರು ಸಲ್ಲಿಸಿದಂತಹ ಅರ್ಜಿ ವಜಾ ಕೂಡ ಮಾಡಿದ್ದಾರೆ ಅದರಿಂದ ಪ್ರಶ್ನೆ ಮಾಡಿ ಅವರೇನೋ ಮಹಿಳೆಯರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋಗೋಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಶಿವಲಿಂಗದ ಉದ್ದ ಅಗಲ ಮತ್ತು ಅದರ ನಿರ್ಮಾಣದ ನಿಖರ ಕಾಲಘಟ್ಟ ತಿಳಿಯೋಕೆ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಅವಕಾಶ ನೀಡಬೇಕು ಅಂತ ಇವರು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರು ಅರ್ಜಿದಾರರು ಎಲ್ಲಿ ಬೇಕಾದ್ರೂ ಹೋಗಬಹುದು ಅಪೀಲ್ ಅಲ್ಲಿ ತಪ್ಪೇನಿಲ್ಲ ಹ್ಮ್ ಈಗ ಕಾರ್ಬನ್ ಡೇಟಿಂಗನ್ನು ಮಾಡೋದು ಬೇಕಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಓಕೆ ಕೆಳ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಸಮಸ್ಯೆ ಏನಾಗುತ್ತೆ ಹೇಳಿದೆ ಹಾಂ ಸರ್ ಕಾರ್ಬನ್ ಡೇಟಿಂಗ್ ಮಾಡೋದರಿಂದ ಆಗುವಂತ ಹೇಳ್ತೀನಿ ಇರಿ ಒಂದು ನಿಮಿಷ ಓಕೆ ಸರ್ ಅಂತ ಹೇಳಿದ್ದಾರೆ ಅದನ್ನ ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ ಹೋಗ್ಬೋದು ಡ್ಯಾಶ್ 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 ಏನ್ ಬೇಕಾರು ಆಗ್ಬೋದು ಬಟ್ ದಿ ಫ್ಯಾಕ್ಟ್ ಈಸ್ ಲಿಟ್ಲ್ ಡಿಫ್ರೆಂಟ್ ಅಂತ ಸಮಸ್ಯೆ ಈ ಬೇರೆ ಇದೆ ಅಂತ ನನ್ನ ಭಾವನೆ ಅದು ಮುಂದಕ್ಕೆ ಬರುತ್ತೆ ಅಂತ ನನ್ನ ಲೆಕ್ಕಾಚಾರ ಏನು ಸರ್ ನಂಬರ್ ಒನ್ ಶಿವಲಿಂಗ ಒಂದೇ ಜ್ಞಾನವ್ಯಾಪಿ ಮಂದಿರವೋ ಮಸೀದಿಯೋ ಎಂಬುದನ್ನು ತೀರ್ಮಾನಿಸಲ್ಲ ಮತ್ತೆ ಆ ಇಡೀ ಪ್ರದೇಶವೇನಿದೆ ಪ್ರದೇಶದ ಉತ್ಖನನವಾದಾಗ ಸಂಬಂಧಿತ ಕುರುಹುಗಳು ಮತ್ತು ಸಾಕ್ಷ್ಯಗಳು ಏನು ಲಭಿಸತ್ವೆ ಅನ್ನೋದನ್ನು ನೋಡಬೇಕು ನೀವು ಫಾರ್ ಎಕ್ಸಾಂಪಲ್ ಶಿವಲಿಂಗದ ಆಧಾರದ ಮೇಲೆ ಅದನ್ನು ಮಂದಿರ ಅಂತ ಕ್ಲೈಮ್ ಆಗಿಲ್ಲ ಆ ಮಸೀದಿ ಎಂಬ ಕಟ್ಟಡದಲ್ಲಿರುವಂತಹ ಇತರೆ ಕುರುಹುಗಳ ಆಧಾರದ ಮೇಲೂ ಆಗಿದೆ ಗೋಡೆಗಳ ಮುಸ್ಲಿಂ ಸಂಪ್ರದಾಯದಲ್ಲಿ ಆ ರೀತಿಯ ಕುರುಹುಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಿಚ್ ಇಸ್ ಟ್ರೂ ಅಲ್ವಾ ಅಲ್ಲಿದೆ ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ಎವಿಡೆನ್ಸ್ ದೇರ್ ಆರ್ ಲೇಯರ್ಸ್ ಆಫ್ ಎವಿಡೆನ್ಸ್ ಪದರಗಳಂತೆ ಇರುವ ಸಾಕ್ಷ್ಯಗಳು ಒಂದೇ ಸಾಕ್ಷ್ಯವಲ್ಲ ಇದು ಅಂದ್ರೆ ಇದು ಒಂದು ಪ್ರೂವ್ ಆದ್ರೆ ಇನ್ನು ಉಳಿದಂತ ಉತ್ಖನನೂ ಮಾಡಬೇಕಾಗುತ್ತೆ ಇದು ಕಾರ್ಬನ್ ಡೇಟಿಂಗ್ ಅಲ್ಲಿಗೆ ಬರ್ತಾಗ ಓಕೆ ನ್ಯಾಯಾಲಯ ಯಾಕೆ ಬೇಡ ಅಂದಿದೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ತನ್ನ ತೀರ್ಪಿನಲ್ಲಿ ಇದಕ್ಕೆ ಮಧ್ಯಂತರವಾಗಿ ಕೊಟ್ಟಾಗ ಎಟ್ ಎನಿ ಕಾಸ್ಟ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗ್ಕೊಡೋದು ಅಂತ ಹೇಳಿದ್ದಾರೆ ಡ್ಯಾಮೇಜ್ ಆಗಬಾರ್ದು ಕಾರ್ಬನ್ ಡೇಟಿಂಗ್ ಮಾಡಕ್ಕೆ ಹೋದಾಗ ಡ್ಯಾಮೇಜ್ ಆಗತ್ತೆ ಅನ್ನೋದು ನ್ಯಾಯಾಲಯದ ಅಭಿಪ್ರಾಯ ಇದ್ದಂಗೆ ಇದೆ ಈಗ ಡ್ಯಾಮೇಜ್ ಆಗುತ್ತೆ ಅಂತ ಶಿವಲಿಂಗಕ್ಕೆ ಓಕೆ ಅದ ಸಪೋಸ್ ಟು ಬಿ ಅ ಶಿವಲಿಂಗಕ್ಕೆ ನಮಗೂ ಇನ್ನೂ ಗೊತ್ತಿಲ್ಲ ನನಗೆ ಆದರೆ ಅದನ್ನು ಮೀರಿದ ರೀತಿಯಲ್ಲಿ ಅದರ ಸಮಯ ವಾಟ್ ಈಸ್ ಕಾರ್ಬನ್ ಡೇಟಿಂಗ್ ಕಾರ್ಬನ್ ಡೇಟಿಂಗ್ ಈಸ್ ಈ ಪದಾರ್ಥದ ಈ ಪದಾರ್ಥದ ಸಮಯ ಮತ್ತು ಕಾಲಘಟ್ಟವನ್ನು ನಿರ್ಧರಿಸುವಂತಹ ಪ್ರಕ್ರಿಯೆ ಇದು ಕಲ್ಲು ಮಣ್ಣು ಕೋಟೆ ಕೊತ್ತಳಗಳು ಇದು ಕಷ್ಟಕ್ಕೆ ಸೀಮಿತ ಅಂತ ಯಾರು ಅನ್ಕೋಬೇಕಾಗಿಲ್ಲ ಮತ್ತೆ ಸರ್ ದೀರ್ಘಕಾಲ ಫರ್ಗಾಟ ಹೆಸರ ಎಕ್ಸಿಬಿಷನ್ ಅಲ್ಲೂ ಇದೆ ಅದು ಸಾವಿರ ವರ್ಷಗಳ ಹಿಂದೆ ಸತ್ತವನ ಚರ್ಮ ಮಾತ್ರ ಇನ್ನೂ ಸಂರಕ್ಷಿತವಾಗಿ ಐಸ್ತೊಳಗಿದ್ದನ್ನು ಡೇಟಿಂಗ್ ಮಾಡಿದ್ದಾರೆ ಚರ್ಮ ಅಥವಾ ಪ್ರಾಣಿಗಳು ಅಥವಾ ಡೈನಾಸರಸ್ ಡೈನಾಸರಸ್ ಇನ್ನೇನಾದ ಫ್ಯಾಮಿಲಿ ಪ್ಯಾನಿಮಲ್ಗಳು ಬೋನ್ಗಳಲ್ಲಿ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಏನು ಕಾರ್ಬನ್ ಡೇಟಿಂಗ್ ಇದು ಕಲ್ಲು ಕಲ್ಲಲ್ಲಿ ಏನು ಮಾಡ್ತಾರೆ ವಾಟ್ ಇಸ್ ಡೇಟಿಂಗ್ ಆಗಾರೆ ಕಾರ್ಬಲ್ ಏನು ಮಾಡ್ತಾರೆ ಇವರು ಅದರನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ಹೆಂಗೆ ಕಂಡು ಹಿಡಿತಾರೆ ಹೆಂಗೆ ಕಂಡು ಹಿಡಿತಾರೆ ಅದರ ಕಾಲಘಟ್ಟವನ್ನು ಅದೇ ಕುತೂಹಲ ಕಲ್ಲಿಂದು ಆ ಕ ಆ ಪದಾರ್ಥದ ಒಳಗಡೆ ಇರುವಂತಹ ಲೋಹಗಳ ಕಂಪೊಸಿಷನ್ಗಳು ಏನು ಅನ್ನೋದನ್ನು ತೆಗಿತಾ ತೆಕ್ಕೋತಾರೆ ಅಲ್ಲ ಒಂದು ಸಣ್ಣ ಪೋರ್ಷನ್ ಸಾಕದಕ್ಕೆ ಅದೇ ಬೇಕು ಅಂತ ಮಾಡ್ರನ್ ಸ್ಕ್ಯಾನಿಂಗ್ ಅಲ್ಲಿ ಕೆಲವು ಬಂದಿದೆ ಅಂತ ಹೇಳ್ತಿದ್ದಾರೆ ನನಗೆ ನೋಡಬೇಕಲ್ಲ ಒಂದ್ಸರಿ ಬಟ್ ಅದು ಲೋಹಗಳನ್ನು ತೆಗೀತಾರೆ ಯಾವ್ಯಾವ್ದು ಲೋಹಗಳು ಈ ಕಾಲಘಟ್ಟದಲ್ಲಿ ಇಂತಹ ಲೋಹಗಳಿದ್ದವು ಎಂಬಕ್ಕೆ ನಮ್ಮ ಹತ್ರ ಮಾಹಿತಿಗಳಿವೆ ಈಗ ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತಿರೋದು ತಮ್ಮ ಇದಕ್ಕಲ್ಲ ಹಂಗೆ ಇದೆ ಅಂತಲ್ಲ ಈಗ ಈ ಶಿವಲಿಂಗ ಎಂಬುದರಲ್ಲಿ ಯುರೇನಿಯಂ ಕಾಣಿಸ್ತಾ ಇದೆ ಅಂತ ಅನ್ಬಿಡಿ ಇಟ್ಕೊಳ್ಳಿ ನೀವೀಗ ಬಿಕಾಸ್ ಯಾವ ಕಾಲಘಟ್ಟದಲ್ಲಿ ಯಾವ ಲೋಹಗಳು ಇದ್ದವು ಎಂಬುದಕ್ಕೆ ಮಾಹಿತಿಗಳಿರುತ್ತವೆ ಯಾವ್ಯಾವ ಕಾಲಘಟ್ಟದ್ದು ಅಲ್ಲ ಇದು ಇದ್ರಲ್ಲಿ ಕ್ಲೈಮ್ ಇದೆ ಈ ಶಿವಲಿಂಗ ಈ ಕಾಲಘಟ್ಟದ್ದು ಎಂದೇ ಇದೆ ಹೌದು ಎಲ್ಲ ಮರ್ಜಾಗಿ ಕೇಳಬೇಕಾಗ ಅದು ಕಂಡುಹಿಡಿಯಬೇಕು ಆದರೆ ಇಲ್ಲಿ ನ್ಯಾಯಾಲಯ ಕಾರ್ಬನ್ ಡೇಟಿಂಗ್ ಬೇಡ ಅಂದಿದ್ದ ಕಾರಣಕ್ಕೆ ಆ ಭಾಗದ ಪ್ರದೇಶವೇ ನಿಮ್ಮ ಕ್ಲೈಮ್ಗಳನ್ನು ಯಾವುದೂ ಇಲ್ಲ ಅಂತ ಹೇಳಿದೆ ಅಂತ ಯಾರೂ ಪರಿಭಾವಿಸ್ಬೇಕಾಗುವಾಗಲ್ಲ ಅಥವಾ ಅದು ಅಲ್ಲಿಗೆ ನಿಲ್ಲೋದೂ ಇಲ್ಲ ಅವಕಾಶ ಕೊಡೋ ನಿಲ್ಲದೇ ಇಲ್ಲ ನಡೆಯುತ್ತೆ ಅದು ರಾಮ ಜನ್ಮಭೂಮಿಯಲ್ಲಿ ಕಾರ್ಬನ್ ಡೇಟಿಂಗ್ ಆಗಿಲ್ಲ ಉತ್ಖನನ ಆಯಿತು ಉತ್ಖನನ ಆಗಿದೆ ಹೌದು ರಾಮ ಜನ್ಮಭೂಮಿನ ಹೌದು ಸೊ ಹಾಗಾಗಿ ಉತ್ಖನನ ಆದಾಗ ಸಾಮಾನ್ಯವಾಗಿ ಹಿಂದೆ ಎಲ್ಲ ಏನು ಇಟ್ಸ್ ಎ ಕಾಂಪ್ಲೆಕ್ಸ್ ಒಂದು ಸಣ್ಣ ಮನೆ ಅಲ್ಲ ಹೌದು ಹೆಂಜ್ ಈಗ ಲಂಡನ್ ಅಲ್ಲಿ ಸಿಕ್ಕಿರುವಂತಹ ಕಲ್ಲುಗಳ ಬೃಹತ್ ಕಲ್ಲುಗಳ ಇದೆಲ್ಲ ಇದೆಯಲ್ಲ ಅದೆಲ್ಲ ಒಂದೊಂದೊನ್ನೊಂದು ಸಿಕ್ಕಿರೋದಲ್ಲ ಎ ಸೀರೀಸ್ ಆಫ್ ಎ ಪ್ಯಾಟರ್ನ್ ಈಸ್ ಅವೈಲಬಲ್ ಹಾಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಎನ್ನುವುದೇ ಆದರೆ ಅದಕ್ಕೊಂದು ಪ್ಯಾಟ್ರನ್ ಇರುತ್ತೆ ಒಂದು ಲಿಂಗದ ಆಧಾರದಲ್ಲಿ ದೇವಸ್ಥಾನ ಅಂತ ಯಾರು ಕರೆಯಕ್ಕೆ ಹೋಗಿರಲ್ಲ ಅದನ್ನ ಲಿಂಗ ಲಿಂಗ ಆಗಿದ್ದರೆ ಲಿಂಗದ ಸುತ್ತಮುತ್ತಲ ಪ್ಯಾಟರ್ನ್ ಡೆವಲಪ್ ಐಡಿಯಾ ನೆಕ್ಸ್ಟ್ ಸ್ಟೇಜ್ ಆಫ್ ಫೈಟ್ ಯಾವ ರೂಪ ಪಡೆಯುತ್ತೆ ಅಂತ ಓಕೆ ಓಲಾ ಊಬರ್ ಆಧಾರಿತ ಸೇವೆ ಬಂದ್ ಮಾಡೋ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆದೇಶಕ್ಕೆ ಮಧ್ಯಂತರ ಸರ್ಕಾರಿ ಆದೇಶಕ್ಕೆ ಮಧ್ಯಂತರ ತಡೆಯಾಗಿನ ಹೈಕೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ದರ ನಿರ್ಧರಿಸುವ ಅಧಿಕಾರ ಕಂಪನಿಗೆ ಇದೆ ಎಂಬ ವಿಚಾರ ಇವತ್ತು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಆಗಿದೆ ಯಾಕೆ ಕೇಳಿಲ್ಲ ಅಂತ ಸಿ ಜೆ ಕೇಳಿದ್ದಾರೆ ರೈಟ್ ಸಭೆ ತೀರ್ಮಾನ ಏನು ಹೇಳಿ ಎಂದಿದ್ದಾರೆ ಸರಿ ಅವರು ಕೆಲವೊಂದು ನಿಯಮಾವಳಿಗಳನ್ನು ಜಾರಿಗೆ ತರೋಕೆ ಹನ್ನೆರಡು ದಿನ ಕಾಲಾವಕಾಶ ಬೇಕು ಅಂತ ಎ ಜಿ ಕೇಳಿದ್ದಾರೆ ಇದಕ್ಕೆ ಸ್ಪಂದಿಸಿದ ಆಯ್ತು ಅಲ್ಲಿವರೆಗೂ ಯಾವುದೇ ಬಲವಂತದ ಕ್ರಮ ತಗೋಬೇಡಿ ಮುಂದಿನ ವಿಚಾರಣೆ ವೇಳೆ ಹೊಸ ದರ ನಿಗದಿ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿರಿ ಅಂತ ಸೂಚಿಸಿದ್ದಾರೆ ಓಲಾ ಓಬರ್ ಕಂಪನಿಗಳು ಗ್ರಾಹಕರಿಗೆ ಅನುಕೂಲಕರವಾದ ದರಗಳನ್ನು ವಿಧಿಸಬೇಕು ಸರ್ವಿಸ್ ಚಾರ್ಜ್ನ ಹತ್ತು ಪರ್ಸೆಂಟ್ ಮೀರು ಕೂಡದು ಇಪ್ಪತ್ತೊಂದರ ಸಾರಿಗೆ ಇಲಾಖೆ ನಿಗದಿಪಡಿಸಿದ ದರ ಮಾರ್ಗಸೂಚಿಯನ್ನು ಕಂಪನಿಗಳು ಪಾಲಿಸಬೇಕು ಅಂತ ಹೇಳಿದ್ದಾರೆ ನವೆಂಬರ್ ಏಳಕ್ಕೆ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ ಈ ಮಧ್ಯೆ ಕೆಲವು ದೂರುಗಳು ಬಂದಿವೆ ಪಾಯಿಂಟ್ ಅದಲ್ಲ ನಾನು ಕೇಳೋದು ಏನು ಸರ್ ಅವ್ರಿಗೆ ಅಧಿಕಾರ ಇದೆಯೋ ಇಲ್ಲವೋ ಹೇಳಿ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಅವರಿಗೆ ಅಧಿಕಾರ ಇದೆ ಅನ್ನೋದಾದರೆ ನಿಮ್ಮ ರಾಜ್ಯ ಸರ್ಕಾರದ ನಿಯಮಾವಳಿ ಪ್ರಕಾರ ಇನ್ಯಾವನ್ಗೂ ಅಧಿಕಾರ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ನಾನು ಹೇಳೋದು ಅಷ್ಟೇ ವಾದ ಅಲ್ಲ ಎರಡು ಇವರೇ ಹೇಳ್ತಾರಲ್ಲ ಸರ್ ಅವರಿಗೆ ಲೈಸೆನ್ಸ್ ಇಲ್ಲ ತಗೊಳ ಲೈಸೆನ್ಸ್ ಇಲ್ಲ ಅನ್ನೋದಾದ್ರೆ ಲೈಸೆನ್ಸ್ ಇಲ್ದೇ ನಡೆಸೋದು ಹೆಂಗೆ ಹೇಳ್ಬಿಡಿ ಅಷ್ಟ ಕೋರ್ಟ್ ಏನಾರ ಹೇಳಿ ಆಮೇಲೆ ಓಕೆ ಅದೇನೋ ಒಂದು ಉತ್ತರ ಕೊಡ್ತಾರ ಅದಕ್ಕೆ ಇದು ಇಲ್ಲ ಇದೆ ತೀರ್ಮಾನ ಮಾಡ್ಬಿಡಿ ಇಲ್ಲ ಅವ್ರ್ಗೆ ಅಧಿಕಾರ ಇದೆ ಫೇರ್ ನೋ ಪ್ರಾಬ್ಲಮ್ ಆಟೋಗಳನ್ನ ನಿರ್ಪಂಸಕ್ಕೆ ಬರಲ್ಲ ನೀವು ಪ್ರಶ್ನೆ ಮಾಡೋಕೆ ಬರಲ್ಲ ನೀವು ದರ ನಿಗದಿ ಮಾಡಕ್ಕೆ ಬರಲ್ಲ ಹೌದು ಮೀಟರ್ಗೆ ಇಷ್ಟು ಮೀಟರ್ ವೈಲೇಟ್ ಮಾಡಿದ್ರೆ ಹಿಂಗೆ ಅದನ್ನ ಕರೆಕ್ಟಾಗಿ ಮೇಮ್ ತೂಕ ಮತ್ತು ಅಳತೆ ಇದ್ರ ಡಿಪಾರ್ಟ್ಮೆಂಟ್ ಇಂದ ಇದು ಮಾಡಿಸ್ಬೇಕು ನೀನು ವೆಯಲ್ಲ ಬರಲ್ಲ ಹಂಗಾರೆ ಅವ್ರು ಇಷ್ಟ ಅವ್ರು ಇಷ್ಟ ಮಾಡ್ಕೊಂಡು ಮಾಡ್ತಾರೆ ಮಾಡ್ಕೊಳ್ಳೋದು ಅವ್ರಿಗೊಂದು ತೀರ್ಮಾನ ಇವ್ರಿಗೊಂದು ತೀರ್ಮಾನ ಬರಲ್ಲ ಕಂಪನಿ ಅವ್ರಿಗೊಂದು ತೀರ್ಮಾನ ಇವ್ಗೆ ಇಂಡಿವಿಜುವಲ್ ಆಗಿದಕ್ಕೆ ಒಂದು ತೀರ್ಮಾನ ಅಂತ ಮಾಡ್ಲಿಕ್ಕೆ ಬರಲ್ಲ ದರ ಎಕ್ಸಾಕ್ಟ್ಲಿ ನಂಬರ್ ಟು ಎಸ್ ಈ ರೀತಿ ದರ ನಿಗದಿ ಅಧಿಕಾರ ಇಲ್ಲಿದೆ ಅನ್ನೋದಿದ್ರೆ ಅಲ್ಲೂ ಇರಬೇಕು ಅನ್ನೋ ಇಲ್ಲ ಕೇಂದ್ರದಲ್ಲ ಬೇರೆ ಡೌಟೇ ಇಲ್ಲ ಎಸ್ ಭಾಳ ಸರಳ ಇದು ಹಾಗಾಗಿ ಅದು ಹೇಗಾಗತ್ತೆ ನೋಡೋಣ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ ಓಕೆ ಬಟ್ ಒಂದನ್ನು ನಾನು ನೆನಪಿಟ್ಕೋಬೇಕು ರಾಜ್ಯ ಸರ್ಕಾರ ಏನು ಸರ್ ಜನರಿಗೆ ಭಾರ ಆಗದ ರೀತಿಯಲ್ಲಿ ನಿಮ್ಮ ನಿಯಮಗಳನ್ನು ನೀವು ನೀವೇ ಮಾಡಿಕೊಂಡಿರೋದನ್ನು ಜಾರಿಗೆ ತನ್ನಿ ಒಂದು ವೇಳೆ ನೀವು ಯಾರಿಗೋ ಬಗ್ಗಿದಂತೆಯೋ ನಡುವನ್ನು ಬಗ್ಗಿಸಿ ನಿಂತಂತೆಯೋ ಅಥವಾ ಯಾವುದೇ ಕಾರಣಗಳಿಗೆ ಯಾರೋ ನನ್ನ ಸರ್ಕಾರ ಅಂತ ಹೇಳಿಲ್ಲಪ್ಪ ಜೊಲ್ಲು ಸುರಿಸಿದಂತೆ ಕಾಣಿಸಿದರೆ ಈ ನಗರದ ಜನ ಬಹುಮುಖ್ಯವಾಗಿ ನಿಮಗೆ ಕಪಾಳ ಮೋಕ್ಷವನ್ನು ಮಾಡಿ ಹಲ್ಲನ್ನು ಉದುರಿಸಬೇಕು ಎಂಬುದು ನನ್ನ ಬಯಕೆ ಹೌದು ಮಾಡಲೇಬೇಕು ಸರ್ ನನ್ನ ಬಯಕೆ ಇಲ್ಲದಿದ್ರೆ ಎಲ್ಲರಿಗೂ ಸಮಾನ ಅಧಿಕಾರವನ್ನು ಕೊಟ್ಟುಬಿಡಿ ಅಷ್ಟೇ ಹೌದು ಅಲ್ವಾ ಇನ್ನು ರಾಜ್ಯದಲ್ಲಿ ಬಲವಂತದ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಯಲ್ಲಿದೆ ಆದರೂ ಬಲವಂತದ ಮತಾಂತರ ನಿಲ್ತಾ ಇಲ್ಲ ಬಲವಂತದ ಮತಾಂತರ ನಿಷೇಧ ಕಾಯ್ದೆ ಜಾರಿ ಬಳಿಕ ಈಗ ಒಂದು ಕೇಸು ಬೆಂಗಳೂರಲ್ಲಿ ಮೊದಲ ಕಾನೂನು ಬಾಹಿರ ಮತಾಂತರ ಪ್ರಕರಣ ಪ್ರೀತಿ ಹೆಸರಿನಲ್ಲಿ ಹಿಂದೂ ಯುವತಿಯನ್ನು ಬಲವಂತವಾಗಿ ಮತಾಂತರ ಮಾಡಿಸಿದ ಆರೋಪದ ಮೇಲೆ ಇಪ್ಪತ್ನಾಲ್ಕು ವರ್ಷದ ಯುವಕ ಸೈಯದ್ ಮೊಯಿನ್ ಈಗ ಜೈಲ್ ಪಾಲಾಗಿದ್ದಾನೆ ಅಕ್ಟೋಬರ್ ಐದನೇ ತಾರೀಕಿಗೆ ಅಂಗಡಿಗೆ ಯುವತಿ ತೆರಳುತ್ತಾಳೆ ಮನೆಗೆ ವಾಪಸ್ ಬರೋದಿಲ್ಲ ಪೋಷಕರು ಯಶವಂತಪುರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ ಒಂದು ವಾರದ ಬಳಿಕ ಯುವತಿ ಧರಿಸಿ ಸೈಯದ್ ಮೊಯಿನ್ ಜೊತೆ ಕಾಣಿಸ್ಕೊಳ್ತಾಳೆ ಮನೆ ಬಿಟ್ಟು ಬಂದಿದ್ದ ಯುವತಿಯನ್ನ ಪೆನುಗೊಂಡದ ಮಸೀದಿಗೆ ಕರ್ಕೊಂಡು ಹೋಗಿ ಸೈಯದ್ ಮೊಯಿನ್ ಆಕೆಯನ್ನ ಕಾನೂನು ಬಾಹರವಾಗಿ ಧಾರ್ಮಿಕ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದ ಈಗ ಬೆಳಕಿಗೆ ಬರ್ತಾ ಇದೆ ಈ ಪ್ರಕರಣದಲ್ಲಿ ಆಕೆ ಸಹಜವಾಗಿ ಮೇಜರ್ ಹೌದು ಸೊ ಆಕೆಗೆ ಒಂದು ಕಡೆಯಲ್ಲಿ ನನಗೆ ಹಕ್ಕಿದೆ ನನ್ನ ಜೀವನವನ್ನು ಮಾಡಿಕೊಳ್ಳಕ್ಕೆ ಇರಬಹುದು ಇದೆ ಇರಬಹುದು ಏನಿಲ್ಲ ಇದೆ ಬಟ್ ಟ್ರಬಲ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಆಂಟಿ ಕನ್ವರ್ಷನ್ ಬಿಲ್ ಬಂದಿರೋದ್ರಿಂದ ಮತಾಂತರದ ಕಾಯಿ ಕಾಯ್ದೆಯಲ್ಲಿ ಏನಾಗತ್ತೆ ನಿಮಗೆ ಹಕ್ಕಿದೆ ನಿಮ್ಮ ಹಕ್ಕನ್ನು ಯಾರೂ ಕಸಿತಾ ಇಲ್ಲ ಆದರೆ ಆ ಹಕ್ಕನ್ನು ಟಮಕ್ ಟಮಕ್ ಅಂತ ಹಿಂಗೆ ಮಾಡಿಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಿಯಮವನ್ನು ಮಾಡಲು ನೋಟಿಫಿಕೇಶನ್ ಪ್ರಾಸೆಸ್ ಇದೆ ಅದಕ್ಕೆ ಹೌದು ಆ ಪ್ರಾಸೆಸ್ ಇಲ್ಲಿ ಫಾಲೋ ಆಗದೇ ಇರೋದ್ರಿಂದ ಇಟ್ ಬಿಕಮ್ಸ್ ಎ ಫೋರ್ಸಬಲ್ ಕನ್ವರ್ಷನ್ ಅಲ್ಲಿ ತಗಳ ಅಲ್ಲಿ ಇರೋದ್ರಿಂದ ಎಸ್ ಇಲ್ಲಿಯವರೆಗೂ ಹಿಂಗೆ ನಡೀತಾ ಇತ್ತು ಮದುವೆ ಅಲ್ಲಿ ಕೇಳೋರಿಲ್ಲ ಅಂತ ನಂಗಾಗಿತ್ತು ಲೆಕ್ಕಕ್ಕೆ ಬರ್ಬೇಕು ಅದು ಎಸ್ ಆ ಪ್ರಾಸೆಸ್ ಪ್ರಕಾರ ಅವರು ಒಂದು ತಿಂಗಳ ನೋಟಿಸ್ ಕೊಡೋದು ಅದೆಷ್ಟೋ ಹದಿನೈದು ದಿನ ಕಾಯುವುದು ಯಾರು ಅಬ್ಜೆಕ್ಷನ್ ಇಲ್ಲವಾ ಅಂತ ಕೇಳುವುದು ಅವ್ರನ್ನ ವಿಚ ಕರೆಸಿ ವಿಚಾರಿಸುವುದು ಆದಮೇಲೂ ಆಕೆ ಇಲ್ಲ ನಾನು ಹಾಗೆ ಹಾಕ್ತೀನಿ ಅಂದರೆ ಫೇರ್ ಏನಪ್ಪ ಅದು ಆಕೆದಾಗ ಇಲ್ಲಿ ಪೋಷಕರಿಗೆ ಒಂದಿಷ್ಟು ಅವಕಾಶ ಕೊಟ್ಟಂಗಿದೆ ಅದಲ್ಲ ಸರ್ ಪೋಷಕರು ಒಬ್ಬರೇ ಅಲ್ಲ ಒಂದು ವೇಳೆ ಆಕೆಗೆ ತಲೆ ತಿರುಗಿಸಿದ್ರೆ ಈ ಪ್ರಕರಣ ಅಲ್ಲ ಯಾವುದೇ ಪ್ರಕರಣದಲ್ಲಿ ಆಕೆಯನ್ನು ಪ್ರಲೋಭನೆಗೆ ಒಳಪಡಿಸಿದ್ದರೆ ಆಕೆಯನ್ನು ಭಯಕ್ಕೆ ಹಾಕಿದ್ದರೆ ಆಕೆಯ ಅಥವಾ ಆತನ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದರೆ ಬೆದರಿಸುವ ತಂತ್ರವಾಗಿ ಮಾಡಿದ್ದರೆ ಯಾವುದೇ ಧರ್ಮದಿಂದ ಯಾವುದೇ ಧರ್ಮಕ್ಕೆ ಅದನ್ನು ತಡೆಯಬೋದೇನೋ ಅಂತ ಅವ್ರ ಲೆಕ್ಕಾಚಾರ ಓಕೆ